ಆದಿಯು ಅನಂತವು ನೀನೆ ಎಂದು ಕರೆವ ಶಿವನಿಗೆ ಮಹಾಶಿವರಾತ್ರಿಯ ಸಂಭ್ರಮ. ಜಟಾಧಾರಿ ಈ ದಿನ ಸ್ವರ್ಗದಲ್ಲಿ ತಾಂಡವ ನೃತ್ಯ ಮಾಡುತ್ತಿರುತ್ತಾನೆ ಎಂಬುದು ನಂಬಿಕೆ. ಶಿವನು ಪಾರ್ವತಿದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿಯನ್ನು ಪರಿಗಣಿಸಲಾಗುತ್ತದೆ. ಭಕ್ತರು ಶುಚಿರ್ಭೂತರಾಗಿ ಶಿವನನ್ನು ಧ್ಯಾನಿಸುತ್ತಾ ಆಹಾರ ನೀರು ಮುಟ್ಟದೆ ಉಪವಾಸ ವ್ರತ ಕೈಗೊಂಡು ಶಿವರಾತ್ರಿಯನ್ನು ಆಚರಿಸುವುದು ವಾಡಿಕೆ. ಬಿಲ್ವಪ್ರಿಯನಿಗೆ ಬಿಲ್ವಾರ್ಚನೆಗೈಯುತ್ತಾ ಶಿವಾಷ್ಟಕ ಸ್ತೋತ್ರಗಳನ್ನು ಪಠಿಸುತ್ತಾ ಲಿಂಗವನ್ನು ಪೂಜೆ ಮಾಡುತ್ತಾ ಧ್ಯಾನಮನಸ್ಕರಾಗುತ್ತಾರೆ. ಭೋಲೆನಾಥನು ಲೋಕ ಕಲ್ಯಾಣಕ್ಕೆ ವಿಷವನ್ನು ಆಪೋಷಣ ಮಾಡಿದ ದಿನವೂ ಇದು ಎಂದು ನಂಬಲಾಗುತ್ತದೆ. ಆದ್ದರಿಂದ ಶಿವರಾತ್ರಿ ಆಚರಣೆ ಪ್ರಾರಂಭವಾಯಿತೆಂಬ ಪ್ರತೀತಿಯೂ ಇದೆ. ವೈಜ್ಞಾನಿಕವಾಗಿ ವಿಷಜಂತುಗಳು ಕಚ್ಚಿದರೆ 24 ಗಂಟೆ ನಿದ್ರಿಸಲು ಬಿಡದೆ ವಿಷ ದೇಹಪೂರ್ತಿ ವ್ಯಾಪಿಸದಿರುವಂತೆ ತಡೆಯಲಾಗುತ್ತದೆ ಎಂಬ ಸತ್ಯ ನಂಜುಂಡನ ಶಿವರಾತ್ರಿಯ ಐತಿಹ್ಯದ ಜೊತೆಗೆ ಸೇರಿಕೊಂಡಿದೆ. ಕರ್ಪೂರ, ನೀರು, ಬಿಲ್ವಪತ್ರೆ, ಎಕ್ಕದ ಹೂವು, ದತ್ತೂರ, ಅಕ್ಕಿಗಳಿಂದ ಶಿವನ ಪ್ರೀತಿಗೆ ಪಾತ್ರರಾಗುವಂತೆ ಭಕ್ತಾದಿಗಳು ಅರ್ಚನೆ ಮಾಡುತ್ತಾರೆ. ಪುರಾಣದ ಕಥೆಗಳು ಏನೇ ಇದ್ದರೂ ಜೀವನಕ್ಕೊಂದು ಧರ್ಮ ಬೇಕು. ಅದರಲ್ಲೂ ಶಿವನ ಭಕ್ತರು ವಿಶ್ವರೂಪ ದರ್ಶನವನ್ನು ಪಡೆಯುವುದಕ್ಕಾಗಿ ಇಂತಹ ಆಚರಣೆಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾರೆ. ನಂಬಿಕೆಯೇ ಜೀವನದ ಪರಮಸತ್ಯ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.